ಸೀನಿಯರ್. ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ 4 ಅದ್ಭುತವಾದ ಫಿಲ್ಮಾದ ವಿಕ್ರಾಂತ್ರೋಣ, ಕೆಜಿಎಫ್ ಚಾಪ್ಟರ್ 2, ಕಾಂತಾರ ಹಾಗೂ ಕಾಟೆರದ ಬಗ್ಗೆ. ಅದೇ ರೀತಿ ಮೊದಲನೇದಾಗಿ ವಿಕ್ರಾಂತ್ರೋಣ ಫಿಲ್ಮ್ನ ಬಿಡುಗಡೆದ 20ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಈ ಫಿಲ್ಮ್ನ ಲೀಡರ್ಗಳಲ್ಲಿ ಕರ್ನಾಟಕದ ಬಾದಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಹಾಗೆ ಈ ಫಿಲ್ಮ್ ಬಿಡುಗಡೆದ 20ನೇ ದಿವಸಕ್ಕೆ ಕರ್ನಾಟಕದಲ್ಲಿ 1,07,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 11,30,000 ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 19,30,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ ಈ ಫಿಲ್ಮ್ 70,30,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 2,37,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 174,80,000 ಕಲೆಕ್ಷನ್ ಮಾಡುತ್ತಾ ಒಂದು ದಾಖಲೆ ಕಲೆಕ್ಷನನ್ನು ಮಾಡಿತ್ತಂತ ಹೇಳ್ಬೋದು ವಿಕ್ರಾಂತ್ರೋಣ ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಮೆಗಾ ಬ್ಲಾಕ್ ಬಸ್ಟರ್ ಫಿಲ್ಮ್ ಅದು ಕೆಜಿಎಫ್ ಚಾಪ್ಟರ್ 2. ಹಾಗೆ ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರೆ. ಹಾಗೆ ಬಿಡುಗಡೆದ 20ನೇ ದಿವಸಕ್ಕೆ ತಮಿಳುನಾಡಲ್ಲಿ ಈ ಫಿಲ್ಮ್ 1,80,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಕರ್ನಾಟಕದಲ್ಲಿ ಈ ಫಿಲ್ಮ್ 3,20,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಕರ್ನಾಟಕದ ಟೋಟಲ್ 20ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 208,50,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ ಬಿಡುಗಡೆದ 20ನೇ ದಿವಸಕ್ಕೆ 2,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ ಕೆಜಿಎಫ್ ಚಾಪ್ಟರ್ 2 ಫಿಲ್ಮ್ 163,20,000 ಕಲೆಕ್ಷನ್ ಮಾಡಿತ್ತು. ಹಾಗೆ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 7,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಕೆಜಿಎಫ್ ಚಾಪ್ಟರ್ 2 ಫಿಲ್ಮ್ ನಾರ್ತ್ ಇಂಡಿಯನ್ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 415,50,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 14,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಟೋಟಲ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 949,60,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 4,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಟೋಟಲ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 147,25,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 18,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 1,114,50,000 ಕಲೆಕ್ಷನ್ ಮಾಡುತ್ತಾ ಒಂದು ದಾಖಲೆ ಕಲೆಕ್ಷನನ್ನು ಮಾಡಿತ್ತಂತ ಹೇಳ್ಬೋದು ಕೆಜಿಎಫ್ ಚಾಪ್ಟರ್ 2 ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಫಿಲ್ಮ್ ಅದು ಕಾಂತಾರ ಫಿಲ್ಮ್. ಈ ಫಿಲ್ಮ್ ಲೀಡರ್ನಲ್ಲಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಹಾಗೂ ಡೈರೆಕ್ಟರಾದ ರಿಷಬ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಬಿಡುಗಡೆದ 20ನೇ ದಿವಸಕ್ಕೆ ಕರ್ನಾಟಕದಲ್ಲಿ 2,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ 1,90,000 ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 90,70,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ ಈ ಫಿಲ್ಮ್ 5,80,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ 1,10,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 9,94,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 184,70,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 174,60,000 ಕಲೆಕ್ಷನ್ ಮಾಡುತ್ತಾ ಒಂದು ಅದ್ಭುತವಾದ ಕಲೆಕ್ಷನನ್ನು ಮಾಡಿತ್ತಂತ ಹೇಳ್ಬೋದು ಕಾಂತಾರ ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಬ್ಲಾಕ್ ಬಸ್ಟರ್ ಫಿಲ್ಮ್ ಅದು ಕಾಟೆರ. ಈ ಫಿಲ್ಮ್ ಲೀಡರ್ನಲ್ಲಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಡಿಬೋಸ್ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 40,00,000 ಆಗಿದ್ದು. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ, ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಡಿಬೋಸ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಕಾಟೆರ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಬಿಡುಗಡೆದ 20ನೇ ದಿವಸಕ್ಕೆ ಕರ್ನಾಟಕದಲ್ಲಿ 1,90,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ ಈ ಫಿಲ್ಮ್ 25,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಲ್ ಇಂಡಿಯಾದಲ್ಲಿ ಈ ಫಿಲ್ಮ್ 51,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ 94,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ 49,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 20ನೇ ದಿವಸಕ್ಕೆ 3,93,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 193,60,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 183,90,000 ಕಲೆಕ್ಷನ್ ಮಾಡುತ್ತಾ ಒಂದು ಅದ್ಭುತವಾದ ಕಲೆಕ್ಷನನ್ನು ಮಾಡುತ್ತಿದೆ ಅಂತ ಹೇಳ್ಬೋದು ಕಾಟೆ
ಕಾಂತಾರಾ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಈ ನಾಲ್ಕು ಮೂವಿಯಲ್ಲಿ ನಿಮ್ಗೆ ಇಷ್ಟವಾದ ಮೂವಿಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನೀವು ಯಾರ ನಟರ ಅಭಿಮಾನಿಗಳಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ, ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸಾಫೀಸ್ ಸುಲ್ತಾನರಾದ ಡಿ ಬಾಸ್ ಅವರ ಅಭಿಮಾನಿಗಳು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಕಾಟೆರ ಫಿಲ್ಮ್ನ ಬಾಕ್ಸಾಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು. ಸೀನಿಯರ್.